ನಾನೀಗ ಇದನ್ನು ಮಾತ್ರ ಬಯಸ್ತೀನಿ. ದೇವಿ ರಾಧಾ ಈಗ ಅರ್ಥ ಮಾಡ್ಕೋಬೇಕು, ಈಗ ಅವರು ಏನ್ ಮಾಡಕ್ಕೆ ಹೋಗ್ತಿದ್ದಾರೋ ಅದರ ಪ್ರಭಾವ ಕೇವಲ ಈ ಕ್ಷಣಕ್ಕಷ್ಟೇ ಅಲ್ಲ, ಇದರ ಪರಿಣಾಮ ಮುಂದೆ ಕೂಡ ಇರುತ್ತೆ ಅಂತ. ನಿಮಗೆ ಯಾವಾಗಲೂ ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇರುತ್ತೆ ಮಹಾದೇವ. ಆದರೆ ಇವತ್ತು ನಾನು ಹೇಳ್ತಿದ್ದೀನಿ, ರಾಧಾ ಮೇಲೂ ಅದೇ ವಿಶ್ವಾಸವನ್ನ ಇಡಿ ಅಂತ. ವಿಶ್ವಾಸ ಇದೆ ಗೌರಿ, ಆದರೆ ನನಗೆ ಚಿಂತೆ ಆಗ್ತಿರೋದೇನು ಅಂದ್ರೆ ದೇವಿ ರಾಧಾ ಏನ್ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಯಾಕಂದ್ರೆ ವಿಧಿಯ ಪ್ರಕಾರ ಬಕಾಸುರನ ವಧೆ ಕೃಷ್ಣನ ಕೈಯಿಂದ ಆಗೋದು ನಿಶ್ಚಯವಾಗಿದೆ, ಅದು ಕೂಡ ಸೂರ್ಯಾಸ್ತಕ್ಕೂ ಮೊದಲು. ಈಗ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಕೃಷ್ಣ. ನಿನ್ನ ಪ್ರತಿಯೊಂದು ಮಾಯೆಗೂ ಉತ್ತರನ ಈ ಬಕಾಸುರ ತನ್ನ ಶಕ್ತಿಯಿಂದ ಕೊಡ್ತಾನೆ. ಈಗ ನನ್ನನ್ನ ವೃಂದಾವನ ಪ್ರವೇಶ ಮಾಡೋದನ್ನ ಯಾವ ಶಕ್ತಿಯಿಂದನೂ ತಡೆಯಕ್ಕಾಗಲ್ಲ. ಅಲ್ಲೇ ಇರು ಬಕಾಸುರ. ನಾನು ನಿನಗೆ ಒಂದು ಅವಕಾಶ ಕೊಟ್ಟಿದ್ದೆ, ನಿನಗೆ ಸ್ಪಷ್ಟವಾಗಿ ಹೇಳಿದ್ದೆ ಇಲ್ಲಿಂದ ಹೋಗೋದಕ್ಕೆ, ಆದ್ರೆ ನೀನು ನನ್ನ ಮಾತನ್ನ ಕೇಳಲಿಲ್ಲ. ಈಗ ನಿನ್ನ ಅಂತ್ಯಕ್ಕೆ ಸಿದ್ಧನಾಗು ಬಕಾಸುರ. ಈಗ ನಾನು ನೋಡ್ತೀನಿ ಕೃಷ್ಣ, ನಿನ್ನ ಹತ್ರ ಎಷ್ಟು ಬಲ ಇದೆ ಅಂತ. ನಿನ್ನ ಶಕ್ತಿಯಿಂದ ಬಕಾಸುರನ ಅಂತ್ಯ ಮಾಡೋದಕ್ಕೆ ನಾನು ಬಿಡೋದಿಲ್ಲ.